ನಿಮಗೆ ಬರಬೇಕು ಅಂತ ನಿಮ್ಗೆ ಏನು ಕಾಣುತ್ತೆ ಸರ್? ನಾವು ಇಷ್ಟು ಸರ್ ಒಂದು ದೊಡ್ಡ ಅಭಿಮಾನಿಗಳು, ಇವ್ರ ಹೆಸರು ಜ್ಞಾನಶ್ರೀ ಜ್ಯೋತಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಆಗಿದೆ, ಪುಟ್ರಶ್ ಬಾರ್ಕಿಂದ ನಾರ್ತ್ ಕರ್ನಾಟಕ ಲೀಡರ್ ಇದ್ದಾರೆ. ಅವ್ರ ನೇತೃತ್ವದಲ್ಲಿ ನಾವು ಒಂದು ದೊಡ್ಡ 8 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಸ್ಕೂಲ್ ಮಾಡಿದ್ವಿ. ಅವರ ಆದರ್ಶಗಳನ್ನ ಇಟ್ಕೊಂಡು ನಾವು ಇಲ್ಲಿ ಈಗ ಪ್ರತಿ ವಿದ್ಯಾರ್ಥಿಗಳಿಗೂ ಅವರ ಆದರ್ಶನ ತುಂಬ. ನಾವು ಹಲವಾರು ಮಕ್ಕಳನ್ನ ದತ್ತು ತೆಗೆದುಕೊಂಡಿದ್ದೀವಿ ಈ ಹೆಸರಿನ. ಇಲ್ಲಿಗೆ ಇವತ್ತೇ ಬರಬೇಕು ಅಂತ ನಿಮ್ಗೆ ಏನು ಕನಸ್ತು? ಇವತ್ತು ಅವ್ರ ಪುಣ್ಯ ಕಿತ್ತಿದೆಯಲ್ಲ, ಹಾಗಾಗಿ ಅವ್ರ ಆದರ್ಶಗಳನ್ನ ಪಾಲನೆ ಮಾಡ್ತಿದ್ವಲ್ಲ, ನಮ್ಮ ಮಕ್ಕಳಿಗೂ ಕೂಡ ನಾವು ಅದನ್ನೇ ನಾವು ಕಲಿಸ್ತೀವಿ ನಮ್ಮ ಸ್ಕೂಲಲ್ಲಿ. ಹಾಗಾಗಿ ನಾವು ಇವತ್ತು ಬರಬೇಕಂತಲೇ ಬಂದಿದ್ದೀವಿ. ನೀವು ಯಾವಾಗಿಂದ ಅವ್ರಿಗೆ ಅಭಿಮಾನಿಯಾಗಿದ್ದೀರಾ ಸರ್? ನಾವು ನಮ್ಮ ಈಗೇನು ಉತ್ತರ ಕರ್ನಾಟಕ ಅಧ್ಯಕ್ಷರಿದಾರಲ್ಲ, ಅವ್ರ ಬಾಲ್ಯದಿಂದಲೂ ಅವ್ರ ದೊಡ್ಡ ಅಭಿಮಾನಿಗಳು. ಈ ಮುಂಚೆ ಇಲ್ಲಿಗೆ ಏನಾದರೂ ಬಂದಿದ್ದೀರಾ ನೀವು? ಯಾ, ಇವರು ಇದಾದಾಗ ಪುಣ್ಯಕ್ತಿಗೆ ಇದು ನವ್ಯ ದಿನ ಆದಾಗ ನಾವು ಬಂದಿದ್ದೀವಿ. ನೀವು ಮಕ್ಕಳನ್ನ ನಿಮ್ಮದೇ ಆದ ಖರ್ಚಲ್ಲಿ ಕರ್ಕೊಬಂದಿದ್ದೀರಾ, ಇಲ್ಲಾಂದ್ರೆ ಅದ ಸಂಸ್ಥೆಯಿಂದ ಏನಾದರೂ ಫಂಡ್ ಮಾಡ್ತೀವಿ? ನಾವು ಜ್ಞಾನಸಿರಿ ಜ್ಯೋತಿ ಆಂಗ್ಲ ಮಾಧ್ಯಮ ಶಾಲೆ ಹಗರ್ನೂರಿಂದ ಬಂದಿದ್ದೀವಿ. ಯಾಕೆ ಇಲ್ಲಿ ಬಂದಿದ್ದೀವಿ ಅಂದರೆ ಇವತ್ತು ಅವರ ಪುಣ್ಯ ಸ್ಮರಣೆ, ಹಾಗಾಗಿ ಇವತ್ತು ಭೇಟಿ ಕೊಟ್ಟಿದ್ದೀವಿ. ಈ ನಮ್ಮ ಶಾಲೆಯ ಸ್ಥಾಪಕರಾದಂತಹ ಕೊಟ್ರೇಶ್ ಬಿ ಅವರು ಶ್ರೇಷ್ಠ ವಿಷ್ಣುವರ್ಧನ್ ಸರ್ ಅವರ ಅಭಿಮಾನಿ. ಯಾಕೆ ಶ್ರೇಷ್ಠ ವಿಷ್ಣುವರ್ಧನ್ ಸರ್ ಅಭಿಮಾನಿ ಅಂತ ನಾನು ಹೇಳ್ತಾ ಇದ್ದೇನೆ ಅಂದರೆ, ಅವರ ಹೆಸರಲ್ಲಿ ಸ್ಕೂಲ್ ಮಾಡಿದ್ದಾರೆ, ಹಲವಾರು ಮಕ್ಕಳನ್ನು ದತ್ತು ತಗೊಳ್ತಾ ಇದ್ದಾರೆ, ಇಷ್ಟೆಲ್ಲ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ, ಅದ್ರ ಜೊತೆಗೆ ಮಕ್ಕಳಿಗೆ ದಾರಿದೀಪ ಆಗಿದ್ದಾರೆ. ಹಾಗಾಗಿ ನಾನು ಶ್ರೇಷ್ಠ ಅನ್ನೋ ಒಂದು ಪದವನ್ನು ಇಲ್ಲಿ ಯೂಸ್ ಮಾಡಿದೆ. ಪ್ರತಿದಿನ ಪ್ರೇಯರ್ಗಿಂತ ಬಿಫೋರ್ ನಾವು ನಮ್ಮ ಶಾಲೆಯಲ್ಲಿ ಪ್ರತಿದಿನವೂ ಕೂಡ ನಾವು ವಿಷ್ಣು ಸರ್ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸ್ತಾ ಇದ್ದೀವಿ. ಪ್ರತಿದಿನ ಫಂಕ್ಷನ್, ಯಾವುದೇ ಫಂಕ್ಷನ್ ಇರಲಿ, ಚಿಕ್ಕದಿರಲಿ ದೊಡ್ಡದಿರಲಿ, ಅಲ್ಲಿ ವಿಷ್ಣು ಸರ್ ಹಾಡೇ ಮೊದಲಿಗಿರುತ್ತೆ. ಅವರ ಒಂದು ಅಭಿಮಾನ, ನಮ್ಮ ಸರ್ ಅಭಿಮಾನ ಯಾವ ರೀತಿ ಆಗಿಬಿಟ್ಟಿದೆ ಅಂದರೆ, ಇಲ್ಲಿ ಇರೋವಂಥ ಮಕ್ಕಳಲ್ಲಿ ಅವ್ರ ಮೇಲೆ ಅಭಿಮಾನ ಹುಟ್ಟೋ ಥರ ಆಗಿದೆ. ಅಲ್ಲಿರೋ ಟೀಚರ್ಸಲ್ಲೂ ಕೂಡ ಅವರ ಅಭಿಮಾನವನ್ನು ನೋಡಿ ಇಲ್ಲಿ ಹಲವಾರು ಟೀಚರ್ಸ್ ವಿಷ್ಣುವರ್ಧನ್ ಸರ್ ಫ್ಯಾನ್ ಆಗಿಬಿಟ್ಟಿದ್ದಾರೆ ಆ ಶಾಲೆಯಲ್ಲಿ. ಹಾಗಾಗಿ ಇವತ್ತು ಈ ದಿನ ನಾವು ಇಲ್ಲಿ ಬಂದು ತುಂಬ ಸವಿನೆನಪು ಅಂತ ಹೇಳ್ಬೋದು. ಇಲ್ಲಿ ಎಲ್ಲ ಸಹಕಾರ ಕೊಟ್ಟಂಥ ನಿಮಗೆಲ್ಲರಿಗೂ ತುಂಬ ಧನ್ಯವಾದಗಳು. ನಮಸ್ಕಾರ. ನಾವು ಜ್ಞಾನಸಿರಿ ಜ್ಯೋತಿ ಆಂಗ್ಲ ಮಾಧ್ಯಮ ಶಾಲೆ ಹಗರ್ನೂರು ಹೂವಿನಹಳ್ಳಿ ತಾಲೂಕು ವಿಜಯನಗರ ಜಿಲ್ಲೆಯಿಂದ ಬಂದಿರೋದು. ಸೊ ಇದರ ಪ್ರಮುಖ ಉದ್ದೇಶ ಏನಂತೇಳಿದ್ರೆ, ನಮ್ಮ ಒಂದು ಬಹುದಿನಗಳ ಒಂದು ಕನಸಾಗಿತ್ತು ಡಾಕ್ಟರ್ ವಿಷ್ಣುಜಿಯವರ ಒಂದು ಸ್ಮಾರಕವನ್ನು ನೋಡಬೇಕು ಅಂಥೇಳಿ. ನಮ್ಮ ಬ್ರದರ್ ಅಂದರೆ ನಮ್ಮ ದೊಡ್ಡ ಅಣ್ಣವರು, ಅದರ ಜೊತೆಗೆ ನಮ್ಮ ಒಂದು ಶಾಲೆಯ ಸಂಸ್ಥಾಪಕರು ಕೊಟ್ರೇಶ್ ಬಾರ್ಕಿ ಸರ್ ಅವರು, ಅವರು ಡಾಕ್ಟರ್ ವಿಷ್ಣುಜಿಯವರ ಹುಟ್ಟು ಅಭಿಮಾನಿ ಅಂತಲೂ ಕೂಡ ಹೇಳ್ಬೋದು. ಅವರ ಒಂದು ಆದೇಶದ ಮೇರೆಗೆ, ಅವರ ಒಂದು ಸಹಕಾರ ಮತ್ತು ಅವರ ಒಂದು ಪ್ರೋತ್ಸಾಹದ ಮೇರೆಗೆ ನಮ್ಮ ಶಾಲೆಯ ವತಿಯಿಂದ, ಅಂದರೆ ಜ್ಞಾನಸಿರಿ ಜ್ಯೋತಿ ಆಂಗ್ಲ ಮಾಧ್ಯಮ ಶಾಲೆಯ ವತಿಯಿಂದ ಈ ಒಂದು ಸ್ಮಾರಕಕ್ಕೆ ಭೇಟಿ ಕೊಡಬೇಕು ಅಂಥೇಳಿ ಬಹುದಿನಗಳಿಂದ ನಾವು ಕಾಯ್ತಾ ಇದ್ವಿ. ಅದರ ಒಂದು ಪ್ರತಿಫಲವಾಗಿ ಇವತ್ತು, ಅಂದರೆ ಅವರ ಪುಣ್ಯತಿಥಿ ಇತ್ತು, ಸೊ ಅದೇ ದಿನವನ್ನು ನಾವು ಆ ಸ್ಮಾರಕಕ್ಕೆ ಭೇಟಿ ಕೊಡಬೇಕು ಅಂಥೇಳಿ ನಾವು ಇಲ್ಲಿ ಆಯ್ಕೆ ಮಾಡಿಕೊಂಡು ಈ ದಿನವನ್ನು ಇವತ್ತಿಲ್ಲಿ ಭೇಟಿ ಕೊಟ್ವಿ. ಅದಕ್ಕೆ ಇಲ್ಲಿ ಎಲ್ಲರೂ ಕೂಡ ನಮಗೆ ತುಂಬ ಅತ್ಯುತ್ತಮ ಸಹಕಾರವನ್ನು ನೀಡಿದ್ರು. ಈ ಒಂದು ಡಾಕ್ಟರ್ ವಿಷ್ಣುಜಿಯವರ ಸ್ಮಾರಕವನ್ನು ನೋಡಬೇಕು ಅಂಥೇಳಿ ನಾವು ಸುಮಾರು ದೂರಿಂದ ಬಂದಿದ್ವಿ. ಅದ್ರ ಜೊತೆಗೆ ನಮ್ಮ ಒಂದು ಶಾಲೆಗೆ ಅಥವಾ ನಮ್ಮ ಒಂದು ಈ ಒಂದು ಪ್ರಯಾಣಕ್ಕೆ ಸಹಕಾರ ನೀಡಿದಂತಹ ಎಲ್ಲ ನಮ್ಮ ಶಾಲೆಯ ಆಡಳಿತ ಮಂಡಳಿಯವರು ಕೂಡ ನಾನು ಅಭಿನಂದನೆ ಸಲ್ಲಿಸ್ತಾ ಎಲ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಜೊತೆಗೆ ನಮ್ಮ ಶಾಲೆಯ ಕಾರ್ಯದರ್ಶಿಗಳಾದಂಥ ಮಂಜುನಾಥ್ ಸರ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಸೊ ಅವರ ಒಂದು ಸಹಕಾರ, ನಮ್ಮ ಸ್ವಂತ ಖರ್ಚಿನಿಂದ ಇಲ್ಲಿ ಎಲ್ಲ ಮಕ್ಕಳನ್ನು ಈ ಒಂದು ಸ್ಮಾರಕಕ್ಕೆ ಭೇಟಿ ಕೊಡಬೇಕು ಅಂಥೇಳಿ ನಾವಿಲ್ಲಿ ಬಂದಿದ್ದೇವೆ. ಸೊ ಎಲ್ಲರಿಗೂ ಕೂಡ ಧನ್ಯವಾದಗಳು. ಜೈ ವಿಷ್ಣುಜಿ. ಪ್ಲೇಟ್ ತಗೊಳ್ಳೋ, ಪ್ಲೇಟ್ ಕೊಡಿ, ಪ್ಲೇಟ್ ಕೊಡಿ, ಪ್ಲೇಟ್ ಮಹೇಶ್ ಪ್ಲೇಟ್ ಕೊಡಿ. ಇಲ್ಲಿ ಪಾಪ ಇವ್ನು ಇನ್ನೊಬ್ಬ ಸೈಡಿಗೆ ಬಂದ್ಬಿಟ್ಟ. ಬರ ಇಲ್ಲಿ ಇರಿ. ಹಾಂ, ಓಕೆ.